ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಯಾ ಟಿವಿ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ. ಇವತ್ತು ನನ್ನ ಜೊತೆಗಿದ್ದಾರೆ ಹೇಮಾ ನಾರಾಯಣ್ ಅವರು. ಬನ್ನಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಹೇಮಾ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮ ವೀಕ್ಷಕರಿಗಾಗಿ ಒಂದು ಸಣ್ಣ ಪರಿಚಯ ನಿಮ್ಮ ಬಗ್ಗೆ. ಶೋರ್. ನನ್ನ ಹೆಸರು ಹೇಮಾ ನಾರಾಯಣ್ ಅಂತ. ಬ್ಯಾಂಗ್ಳೂರ್ದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಕೆಲಸ ಮಾಡ್ತಾ ಇದ್ದೆ. ಸ್ಕೂಲ್ ಕಾಲೇಜೆಲ್ಲ ಇಲ್ಲೇ ಆಯಿತು. ಬೇಸಿಕಲಿ ಸ್ಕೂಲಿಂಗ್ ಎಲ್ಲ ಕಾನ್ವೆಂಟು, ಕಾಲೇಜ್ ಇಲ್ಲೇ, ಜ್ಯೋತಿ ನಿವಾಸ್ ಕಾಲೇಜ್ ಎಲ್ಲ ಕೋರ್ಮಂಗ್ಲಾನಲ್ಲೇ ಇದ್ದೆ. ಆಮೇಲೆ ಇಲ್ಲೇ ಜನರಲಿ ಸ್ಟಾರ್ಟ್ ಆಗಿದ್ದು ಎಲ್ಲ. ನನ್ನ ಕಾರ್ಪೊರೇಟ್ ಕರಿಯರ್ ಇಲ್ಲೇ ಸ್ಟಾರ್ಟ್ ಆಗಿತ್ತು. ಬ್ಯಾಂಗ್ಳೂರ್ನಲ್ಲೇ ಥಿಯೇಟರ್ ಜಾಯ್ನ್ ಮಾಡಿದೆ. ಚಿಕ್ಕ ಪುಟ್ಟ ರೋಲ್ಸ್ ಸೀರಿಯಲ್ಸ್ನಲ್ಲೆಲ್ಲ ಮಾಡಿದೆ. ಸೊ ಇನ್ನು ಸ್ವಲ್ಪ ಕಾರ್ಪೊರೇಟ್ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ. ನಾನು ಎಚ್ ಆರ್ ಪ್ರೊಫೆಷ್ನಲ್ ಇದ್ದೆ. ಸೊ ಇವಾಗ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ. ನನ್ನ ಬರೆಯೋಕ್ಕೆ ತುಂಬ ಇಷ್ಟ. ಸೊ ಪೋಮ್ಸ್ ಬರಿತೀನಿ, ಬಟ್ ಕನ್ನಡನಲ್ಲಿಲ್ಲ, ಇಂಗ್ಲೀಷ್ ಹಿಂದಿನಲ್ಲಿ ಪೋಮ್ಸ್ ಬರಿತೀನಿ. ನನ್ನ ಬ್ಲಾಗ್ ಇದೆ, ಟ್ರೇಡ್ ಮಾರ್ಕ್ ಆಗ್ತಾ ಇದೆ ಇವಾಗ. ಸೊ ದಟ್ ಇಸ್ ಇನ್ ದ ಪ್ರೊಸೆಸ್. ನಾಯಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ನೀವು ಅಂತಲೇ ಹೇಳ್ಬೋದು. ಬಿಕಾಸ್ ಬರಹಗಾರ್ತಿ ಅಂತ ಹೇಳಿದ್ರಿ, ಆ್ಯಂಡ್ ನೀವು ಆ್ಯಕ್ಟಿಂಗ್ ಕೂಡ ಮಾಡ್ತೀರಾ, ಥಿಯೇಟರ್ ಆರ್ಟಿಸ್ಟ್. ಸೊ ಇದ್ರ ಬಗ್ಗೆ ನಿಮ್ಮ ಹತ್ರ ಏನೂ ಮಾತಾಡಂಗೆ ಇಲ್ಲ. ಸೊ ಫೈನ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಂದರೆ ನೀವು ಹುಟ್ಟಿದ್ದಾಗಲಿ ಬೆಳೆದಿದ್ದು, ನಿಮ್ಮ ಬಾಲ್ಯದಲ್ಲಿ ಹೆಂಗಿದ್ರಿ? ಸಿಕ್ಕಾಪಟ್ಟೆ ನಾಟಿನಾ ನೀವು, ತರಲೇನಾ, ಹೆಂಗೆ? ನೋಡಿ, ಐ ಆಮ್ ದಿ ಯಂಗೆಸ್ಟ್. ನಾನು ಯಂಗೆಸ್ಟ್. ಐ ಹ್ಯಾವ್ 3 ಓಲ್ಡರ್ ಸಿಬ್ಲಿಂಗ್ಸ್, 3 ಅಕ್ಕಂದಿರಿದ್ದಾರೆ. ಸೊ ಯಂಗೆಸ್ಟ್ ಅಂತರ ಜನ್ರಲಿ ಏನು ಹೇಳ್ತಾರೆ, ಬ್ರ್ಯಾಟ್ ಇರ್ಬೋದು, ತುಂಬ ತುಂಟಿ ಇರ್ಬೋದು, ಹಾಗೆಲ್ಲ ನಾನು ಇರಲಿಲ್ಲ. ತುಂಬ ಜಾಸ್ತಿ ಫ್ರೆಂಡ್ಶಿಪ್ಪು, ಫ್ರೆಂಡ್ಸ್ ಮಾಡ್ತಾ ಇದೆ ಎಲ್ಲಿ ಹೋದ್ರೂ. ಟಿ ವಿ ನೋಡಿದ ತಕ್ಷಣ ಟಿ ವಿನೇ ನೋಡೋದು, ಟಿವಿ ನೋಡಿದ ತಕ್ಷಣ ತಿನ್ನೋದು, ಇನ್ನೆಲ್ಲ ತಿನ್ನಲಿಲ್ಲ. ಸೊ ಸ್ಕೂಲ್ ನಾರ್ಮಲ್ ಸ್ಟಡಿ, ಫ್ರಂಟ್ ಬೆಂಚರ್ ಇದೆ, ಹೈಟ್ಗೋಸ್ಕರ ಫ್ರಂಟ್ ಬೆಂಚರ್ ಇದೆ. ಬಟ್ ಹಾಗೆ ಕಾಲೇಜ್ ಫಸ್ಟ್ ಗ್ರೇಡ್, ಐ ಮೀನ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಾ ಇದೆ. 11th ಆರ್ ಸ್ಟಡೀಸ್, ಕೂತ್ಕೊಂಡು ರಟ್ಟೆ ಮಾಡೋದು ಏನು ಮಾಡೋದಿಲ್ಲ. 11th ಆರ್ ಸ್ಟಡೀಸ್ ಅಂದರೆ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಓದೋದು, ಇಲ್ಲಾಂದರೆ ಇಲ್ಲವೋ ಇಲ್ಲ. ಫುಲ್ ಟಿ ವಿ ನೋಡೋದು, ನಮ್ಮಮ್ಮ ಪಾಪ ಹೇಳಿ ಹೇಳಿ ಸಾಕಾಗಿತ್ತು. ಕಾಲೇಜ್ ಜಾಯ್ನ್ ಮಾಡಿದೆ, ಫುಲ್ ವಿಮೆನ್ಸ್ ಕಾಲೇಜ್, ಜ್ಯೋತಿ ನಿವಾಸ್ ಕಾಲೇಜ್ನಲ್ಲಿ. ಅಲ್ಲಿ ಇದು ಫ್ರಂಟ್ ಬೆಂಚರ್ ಇದ್ದೆ, ಅಲ್ಲಿ ಲಾಸ್ಟ್ ಬೆಂಚರ್ ಇದ್ದೆ. ಕಾಲೇಜೆಲ್ಲ ಏನು ಮಾಡ್ಬೋದು, ಬಟ್ ಸ್ಟೂಡಿಯಸ್ ಇರಲಿಲ್ಲ, ಅಬವ್ ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದೆ. ಆ್ಯಂಡ್ ಒಂಥರ ಟಾಮ್ ಬಾಯ್ಸ್ ಇದ್ದೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ನಾನು ರೈಟಿಂಗ್ ಎಲ್ಲ ನಾನು ಶುರು ಮಾಡಿದ್ದು ನನ್ನ ಸ್ಕೂಲ್ ದಿವಸದಲ್ಲಿ. ಬಟ್ ಅದೊಂಥರ ರೈಮಿಂಗ್ ಥರ ಇತ್ತು, ಪೋಯಮ್, ಮಕ್ಕಳ ಪೋಯಮ್ ಥರ ಇತ್ತು. ಬಟ್ ಇವಾಗ ಬರ್ತಾ 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 ಸ್ವಲ್ಪ ಏನೋ ಇಂಪ್ರೂವ್ ಆಗಿದೆ. ಅದಕ್ಕೆ ಬ್ಲಾಗ್ ಶುರು ಮಾಡಿದೆ, ರೈಟಿಂಗ್ ಎಲ್ಲ ಶುರು ಮಾಡಿದೆ. ಕಾಲೇಜ್ ಆದ ತಕ್ಷಣ ಕಾರ್ಪೊರೇಟ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಇರಬಹುದು ಅಂತ, ಇರಬೇಕು ಅಂತ ಎಚ್ ಆರ್ ಜಾಯ್ನ್ ಮಾಡಿದೆ. ಅಲ್ಲಿ ಎಂಪ್ಲಾಯ್ ರಿಲೇಷನ್ಸ್ ಅಂತ ಹೇಳ್ತಾರೆ, ಎಂಪ್ಲಾಯ್ ರಿಲೇಷನ್ಸ್ ಫಂಕ್ಷನ್ ಜಾಯ್ನ್ ಮಾಡಿದೆ. ಅದೇನಂದರೆ ಡಿಸಿಪ್ಲಿನರಿ ಆ್ಯಕ್ಷನ್ಸು, ಲೇಬರ್ ಲಾಸ್. ಕಾಮರ್ಸ್ ಸ್ಟೂಡೆಂಟ್ ಇದ್ದೆ, ಅದಕ್ಕೆ ಇದೆಲ್ಲ ಸಹಸವಾಗಿ ಬರುತ್ತೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ ಎಚ್ ಆರ್ ಮ್ಯಾನೇಜ್ಮೆಂಟ್, ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕೂಡ ಇತ್ತು. ಡಿಗ್ರಿ ಕೂಡ ಇದೆ, ಅದಕ್ಕೆ ಇದು ಕೂಡ. ಮತ್ತು ಟಿವಿ, ಮುಂಚೆಯಿಂದ ಟಿವಿ ನೋಡಿ ನೋಡಿ ಎಲ್ಲ ಟಿವಿ ಕ್ರೇಸ್, ಟಿವಿ ಬಗ್, ಅದೇ ನೋಡಿ ನೋಡಿ ಈ ಲೈನ್ನಲ್ಲಿ ಹೋಗಬೇಕು ಅಂತ ಇದ್ದು. ಬಟ್ ಫ್ಯಾಮಿಲಿ ಸಪೋರ್ಟ್ ಇದೆ, ಅದೇನು ಆ್ಯಕ್ಟಿಂಗ್ ಕರಿಯರ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಏನಿಲ್ಲ, ಅವ್ರಿಗೆ ಇಷ್ಟನೇ. ಬಟ್ ಸ್ವಲ್ಪ ಕಾರ್ಪೊರೇಟ್ ಎಕ್ಸ್ಪೀರಿಯೆನ್ಸ್ ಕೂಡ ಬೇಕು, ಅಷ್ಟು ಎಜುಕೇಷನ್ ಇದೆಯಲ್ಲ ಅಂತ. ಇದು ಕೂಡ ಸೈಡ್ನ ಸೈಡ್ ಥಿಯೇಟರ್ ಜಾಯ್ನ್ ಮಾಡಿದೆ, ಅಲ್ಲಿ ಚಿಕ್ಕ ಪುಟ್ಟ ರೋಲ್ಸ್ ಮಾಡಿದೆ. ಈಗ ನನಗೆ ಒಂದು ಡೌಟ್ ಇದೆ, ಏನಂತ ಅಂದರೆ ಲೈಕ್ ನೀವು ಸ್ಕೂಲ್ ಡೇಸಲ್ಲೆಲ್ಲ ಫಸ್ಟ್ ರ್ಯಾಂಕ್ ರಾಜು ಥರ, ಫಸ್ಟ್ ಬೆಂಚ್ ಸ್ಟೂಡೆಂಟು, ತುಂಬ ಚೆನ್ನಾಗಿ ಓದ್ತಿದ್ರಿ ಕೂಡ. ಸೊ ಕಾಲೇಜಿಗೆ ಬರ್ತಾ ಟಿವಿ ಶೋಗೆ ಜಾಸ್ತಿ ಆಗೋಯ್ತು. ಆ್ಯಂಡ್ ಫೈನ್, ನೀವು ಎಚ್ ಆರ್ ಅಲ್ಲಿ ಕೂಡ ತುಂಬ ಇಯರ್ಸ್ ವರ್ಕ್ ಮಾಡಿದ್ರ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಸೊ ಇದೆಲ್ಲದ್ರ ಮಧ್ಯೆ ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು, ನಾನು ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದುಂಟ? ಹೌದು. ಸೊ ಈ ಕ್ರೇಜು ಚಿಕ್ಕ ವಯಸ್ಸಿಂದಾನೇ ಬಂದಿದ್ದ? ಬಂದಿತ್ತು, ಚಿಕ್ಕ ವಯಸ್ಸಿಂದ ಇತ್ತು. ಬಟ್ ಆ ಕರಿಯರ್ ಡೆವಲಪ್ ಆಗಬೇಕು ಅಂತ ಏನಿಲ್ಲ. ನನ್ನ ಫ್ಯಾಮಿಲಿದವರು ಹೇಗಂದರೆ ಬಿಸ್ನೆಸ್ ಕ್ಲಾಸು, ಆ್ಯಕ್ಟಿಂಗು, ಕರಿಯರ್ ಪ್ರೊಫೆಷ್ನಲ್ಸ್ ಎಲ್ಲ ಏನೋ ನಾರ್ಮಲ್ ಕಾಮರ್ಸ್ ಗ್ರ್ಯಾಜುಯೇಟ್ಸ್ ಇದ್ದರು, ಜಾಬ್ ಮಾಡಿದ್ರು. ತೊ ಅದೇ ನೋಡಿ ನೋಡಿ ನಾನು ಹಾಗೆ ಹೋದೆ. ಬಟ್ ದೆನ್ ಆ ಕ್ರೇಜ್ ಇತ್ತು. ಕ್ರೇಜ್ ಅಂದರೆ ಯು ಕುಡ್ ಸೇ ಪ್ಯಾಷನ್, ಕಿ ಇದು ಫ್ಲೋ, ಇದು ಎಕ್ಸ್ಪ್ಲೋರ್ ಮಾಡೋಣ, ನಾನು ಬರುತ್ತಾ. ಮತ್ತು ಕಾರ್ಪೊರೇಟ್ ಕರಿಯರ್ನಲ್ಲಿ ಪ್ರೆಸೆಂಟೇಷನ್ಸ್ ಎಲ್ಲ ಮಾಡ್ತಾ ಇದೆ, ಆಲ್ ಸೀರಿಯಸ್ ಪ್ರೆಸೆಂಟೇಷನ್, ಸೆಕ್ಷುವಲ್ ಹ್ಯಾರಸ್ಮೆಂಟ್ ಪ್ರೆಸೆಂಟೇಷನ್ಸ್ ಎಲ್ಲ ಮಾಡ್ತಾ ಇದೆ. ಅದು ಮಾಡಿ ಆಡಿಯನ್ಸ್ ಪ್ರೆಸೆನ್ಸ್ ಹೇಗಿರ್ಬೋದು ನೋಡೋಣ ಅಂತ ಟ್ರೈ ಮಾಡಿದೆ ಥಿಯೇಟರು. ಐ ಲವ್ ಇಟ್. ಇನ್ನೊಂದು, ನಿಮ್ಮ ಎಚ್ ಆರ್ ಪ್ರೊಫೆಷನ್ಗೂ ಇಂಡಸ್ಟ್ರಿ ಪ್ರೊಫೆಷನ್ಗೂ ತುಂಬ ವ್ಯತ್ಯಾಸ ಇದೆ, ಆ್ಯಂಡ್ ಒಂದಕ್ಕೆ ಒಂದು ಸಂಬಂಧನೇ ಇಲ್ಲ ಅಂತ ಹೇಳ್ಬೋದು.
ಸೊ ಇದರಲ್ಲಿ ನೀವು ಹೆಂಗೆ ನಿಮ್ಗೊಂದು ಪ್ಲೇಸ್ಮೆಂಟ್ ಸಿಗುತ್ತೆ, ನಾನು ಇಲ್ಲಿ ಮಾಡಬಹುದು ಅಂತ ಹೆಂಗೆಲ್ಲ ಟ್ರೈ ಮಾಡಿದ್ರಿ? ಸೊ ಇದ್ರ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು ಥಿಯೇಟರ್ನಲ್ಲಿ. ಅದಕ್ಕೆ ಗೂಗಲ್ ಸರ್ಚ್ ಮಾಡಿದೆ. ಕರೆಕ್ಟಾಗಿ ಒಂದು ವಿ ಮೂವ್ ಥಿಯೇಟರ್ ಅಂತ ಸಿಕ್ತು. ಅವ್ರನ್ನ ಅಪ್ರೋಚ್ ಮಾಡಿದೆ. ಅವ್ರು ಬೇಸಿಕಲಿ ನನ್ನ ಡ್ಯುಯಲ್ ಪರ್ಸ್ನಾಲಿಟಿ ಅಂದರೆ ನನ್ನ ಡ್ಯುಯಲ್ ಪ್ರೊಫೆಷ್ನಲ್ ಆಸ್ಪಿರೇಷನ್ಸ್ ಇತ್ತು. ಯಾಕಂದರೆ ನಾನು ಎಚ್ ಆರ್ನಲ್ಲಿ ಕೂಡ ಇದ್ದೆ. ದೇ ವಾಂಟೆಡ್ ಟು ಏನು ಹೇಳೋದು ಮೂವ್ ದೇರ್ ಬಿಸ್ನೆಸ್. ಅದು ಎಚ್ ಆರ್ಗೆ ಕನೆಕ್ಷನ್ಸ್ ಇರುತ್ತಂತ ನಾನು ಪ್ಲೇ ಕೂಡ ಮಾಡಿದೆ. ಅವ್ರ ಬಿಸ್ನೆಸ್ ಕೂಡ ಮಾಡಿದೆ. ಐ ಯೂಸ್ ಟು ಟೀಚ್ ಈ ಚಿಕ್ಕ ಪುಟ್ಟ ಮಕ್ಕಳು ಇರ್ತಾರಲ್ಲ ಪ್ಲೇ, ಅದು ಕ್ರೀಶ್ ಅಲ್ಲ ಮಕ್ಕಳಿಗೆ, ಅವ್ರ ಸ್ಕೂಲ್ಸ್ ಹೋಗ್ಬಿಟ್ಟು ನಾನು ಆ್ಯಕ್ಟಿಂಗ್ ಅಂದರೆ ಏನು ಮಾಡ್ತಾರೆ 3 ವಯಸ್ಸು ಮಕ್ಕಳು ಏನು ಆ್ಯಕ್ಟಿಂಗ್ ಮಾಡಲ್ಲ, ಅದೆಲ್ಲ ಸ್ವಲ್ಪ ಪ್ಲೇಸ್ ಇದು ಎಲ್ಲ ಕಲಿಸ್ತಾ ಇದೆ. ಹೇಗೆ ಮಾಡೋದು, ಹಾಡು ಹೇಗೆ ಹೇಳೋದು, ಡಾನ್ಸ್ ಹೇಗೆ ಮಾಡೋದು, ಅದೆಲ್ಲ ಮಾಡಿದೆ. ಅದಕ್ಕೆ ಎರಡೂ ಆಯಿತು. ನಾನು ಎಚ್ ಆರ್ ಕರಿಯರ್ ನೆಟ್ವರ್ಕ್ ಕೂಡ ಮುಂದೆ ಹೋಯಿತು, ಮತ್ತು ಕರಿಯರ್ ಆಸ್ಪಿರೇಷನ್ ಥಿಯೇಟರ್ನಲ್ಲೂ ಕೂಡ ಪ್ಲೇ ಮಾಡಿದೆ. ಸೊ ನಿಮ್ಮ ಫಸ್ಟ್ ಪ್ರಿಯೋರಿಟಿ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಎಚ್ ಆರ್ ಪ್ರೊಫೆಷನ್ ಆಗಿರ್ಬೋದು, ಯಾವ್ದು ತಗೊಳ್ತೀರಾ ಆ್ಯಂಡ್ ಯಾಕೆ? ನಾನು ಎಚ್ ಆರ್ ಮಾಡಿದ್ದೀನಿ, ಎಚ್ ಆರ್ ಮಾಡಿದ್ದೀನಿ, ಅದರಲ್ಲಿ ಎಕ್ಸಲೆಂಟ್ ಆಗಿದ್ದೀನಿ, ಎಲ್ಲ ಅವಾರ್ಡ್ಸ್ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಐ ಥಾಟ್ ಆ್ಯಕ್ಟಿಂಗ್ನಲ್ಲಿ ಹೋಗೋಣ, ಯಾಕಂದರೆ ಮಾಡಿದ್ದೀನಿ ಇದು. ನನ್ನ ಚಿಕ್ಕ ವಯಸ್ಸಿಂದ ಇದು ಆಸ್ಪಿರೇಷನ್ ಕೂಡ ಇತ್ತು, ಒಂಥರ ಪ್ಯಾಷನ್ ಕೂಡ ಇತ್ತು. ಅದಕ್ಕೆ ಈ ಇದು ಮಾಡೋಣ, ಮಾಡಿ ನೋಡೋಣ ಅಂತ ಎಕ್ಸ್ಪೀರಿಯೆನ್ಸ್ ಕೂಡ ಇದೆ, ಇದು ಮಾಡಿ ನೋಡೋಣ ಅಂತ. ಮನೆ ಕಡೆ ರೆಸ್ಪಾನ್ಸ್ ಹೆಂಗಿದೆ? ಬಿಕಾಸ್ ಚೆನ್ನಾಗಿ ಓದಿದ್ದೀರಾ, ಒಳ್ಳೆ ಕೆಲಸದಲ್ಲಿದ್ದೀರಾ. ಸೊ ಇವಾಗ ನಾನು ಸೀರಿಯಲ್ಸ್ಗೆ ಹೋಗ್ತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದಾಗ ನಿಮ್ಮ ಮನೆಯವರು ರಿಯಾಕ್ಷನ್ಸ್ ಹೇಗಿತ್ತು? ಏನು ಮಾಡ್ತೀಯ ಮಾಡು, ನಿನ್ನ ಖುಷಿ ಎಲ್ಲಿದೆ, ಎಲ್ಲಿ ಹೋಗ್ತೀಯ ಹೋಗು, ನೋ ಪ್ರಾಬ್ಲಮ್ ಅಂತ. ಸಪೋರ್ಟಿವ್, ಚೆನ್ನಾಗಿ ಸಪೋರ್ಟಿವ್, ದೊಡ್ಡ ಫ್ಯಾಮಿಲಿ ಇದೆ, ಅದಕ್ಕೋಸ್ಕರ ಸಪೋರ್ಟಿವ್ ಕೂಡ ಇದೆ. ಸೊ ನೀವು ಹುಟ್ಟಿ ಬೆಳೆದಿದ್ದು ಎಲ್ಲ ಎಲ್ಲಿ? ಎಲ್ಲ ಬ್ಯಾಂಗ್ಳೂರ್ನಲ್ಲಿ. ಸೊ ಬ್ಯಾಂಗ್ಳೂರ್ ಅವರೇ, ಅದರಿಂದ ಮನೆ ಕಡೆ ಅಷ್ಟು ರಿಸ್ಟ್ರಿಕ್ಷನ್ಸ್ ಇರಲ್ಲ? ಇರಲ್ಲ, ನಿನ್ನ ಖುಷಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡು ಅಂತ ಬಿಡ್ತಾರೆ. ಸೊ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಅನಿಸುತ್ತಾ ನಿಮಗೆ, ಅಂದರೆ ನೀವು ಹುಡ್ಕೊಂಡು ಬಂದ ದಾರಿಯಲ್ಲಿ? ಸ್ಮಾಲ್ ವಿಕ್ಟ್ರೀಸ್ ಅಂತಾರಲ್ಲ, ಹಾಂ, ಅದು ಬ್ಯಾಟಲ್, ಒಂದು ಬ್ಯಾಟಲ್ ಥರ ಇರುತ್ತೆ, ದ ಫೈನಲ್ ಬ್ಯಾಟಲ್ ಅಂತ. ಇದು ಸ್ಮಾಲ್ ವಿಕ್ಟ್ರೀಸ್. ಚೆಸ್ ಆಡಿದಾರಾ? ಹೌದು. ಅದರಲ್ಲಿ ಚೆಕ್ ಮೇಟ್ ತಾನೇ ಫೈನಲ್ ವಿಕ್ಟ್ರಿ? ಎಸ್, ಕರೆಕ್ಟ್. ಬಟ್ ಆ್ಯಸ್ ವೆನ್ ಒಂದು ಪಾನ್ ಹೋದ ತಕ್ಷಣ ಅದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವಿಕ್ಟ್ರಿ. ಸೊ ಚೆಸ್ ಮೇಟ್ ಆಗೋದಿನ್ನ ಇದೆ, ಚೆಕ್ ಮೇಟ್, ಇದೆಲ್ಲ ಸ್ಮಾಲ್ ವಿಕ್ಟ್ರೀಸ್. ಪಾಸಿಟಿವ್ ತಗೋಬೇಕಲ್ಲ, ನೀವು ಪಾಸಿಟಿವ್ ಆಗೇ ಇದ್ದೀರಾ ಆ್ಯಂಡ್ ನಿಮ್ಮ ಖುಷಿ ನಿಮ್ಮ ಸ್ಮೈಲಿಂಗ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ದೊಡ್ಡವ್ರು ಹೇಳ್ತಾರೆ, ನಾವು ತುಂಬ ಸಲ ಕೇಳಿರ್ಬೋದು, ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಅಂತ ಹೇಳಿ. ಸೊ ನೀವು ಎಚ್ ಆರ್ ಇಂದ ಲೈಕ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ಏನೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಿತ್ತು? ಅಂದರೆ ನಾನು ಯಾವ ಪ್ರೊಡ್ಯೂಸರ್ ಮಗಳಲ್ಲ, ಡೈರೆಕ್ಟರ್ ಮಗಳಲ್ಲ, ಸೊ ನನ್ನ ಬ್ಯಾಕ್ಗ್ರೌಂಡ್ ಇಲ್ಲ, ಫಸ್ಟ್ ಆಫ್ ಆಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ತುಂಬ ಹೊಸದು. ಸೊ ಹೆಂಗೆ ಬರ್ಬೋದು ಅಂತ ನೀವೇನಾದರೂ ಐಡಿಯಾ ಆಯ್ತಾ? ಐಡಿಯಾ ನಾನು ಹೇಳಿದ್ನಲ್ಲ, ಗೂಗಲ್ ಸರ್ಚ್ ಮಾಡಿದೆ. ಯಾಕಂದರೆ ಎಚ್ ಆರ್ ಕರಿಯರ್ ಇತ್ತು, ಎಲ್ಲ ಕಂಪ್ಯೂಟರ್ನಲ್ಲೇ ಇತ್ತು. ಅದಕ್ಕೆ ಫಸ್ಟ್ ಥಿಯೇಟರ್ನಲ್ಲಿ ಹೋದೆ, ಗೂಗಲ್ ಸರ್ಚ್ ಮಾಡಿದೆ, ಆಮೇಲೆ ಗೊತ್ತಾಯಿತು ಏನೂ ಸಿಗ್ಬೋದು ಇದು ಇಂಟರ್ನೆಟ್ನಲ್ಲಿ ಅಂತ. ಬಟ್ ಸ್ವಲ್ಪ ಕನೆಕ್ಷನ್ಸ್ ಇತ್ತು. ಕನೆಕ್ಷನ್ಸ್ ಅಂದರೆ ಮ್ಯೂಚುವಲ್ ಕನೆಕ್ಷನ್ಸ್, ಫ್ರೆಂಡ್, ಫ್ಯೂಚರ್, ಏನೋ ಸೀರಿಯಲ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಸ್ವಲ್ಪ ಕಾಸ್ಟಿಂಗ್ ಮ್ಯಾನೇಜರ್ಸ್ ನಂಬರ್ಸ್ ಕೊಟ್ಟರು, ಅವ್ರನ್ನ ಕನೆಕ್ಟ್ ಮಾಡಿದೆ. ಸೊ ಹಾಗೆ ಅದು ಸ್ವಲ್ಪ ಈಸಿ ಆಯಿತು. ಸೊ ನಾವು ಅನ್ಕೊಳ್ತೀವಿ ಕೆಲವೊಂದ್ಸಲ, ದೂರದ ಬೆಟ್ಟ ನುಣ್ಣಗಪ್ಪ, ನಮಗೆಲ್ಲ ಎಲ್ಲಿ ಇಂಡಸ್ಟ್ರಿ, ಸೊ ನಾವು ಈ ಪ್ರೊಫೆಷನಲ್ಲಿ ಇದ್ದೀವಿ, ಅದೆಲ್ಲ ದೊಡ್ಡ ದೊಡ್ಡವ್ರಿಗೆ, ಸೊ ಆ್ಯಕ್ಟಿಂಗ್ ಗೊತ್ತಿರೋರಿಗೆ, ತುಂಬ ರೆಫರೆನ್ಸ್ ಇರೋರಿಗೆ ಅಂತ ನಾವು ಅನ್ಕೊಳ್ತೇವೆ. ಸೊ ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ಕಷ್ಟದ ದಿನಗಳು, ಅಂದರೆ ಎಲ್ಲರೂ ಸುಖ ನೋಡ್ಕೊಂಡು ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಫೈನ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತೀವಿ ಇದರಿಂದ. ಸೊ ನಿಮ್ಮ ಕಷ್ಟದ ದಿನಗಳು ಹೇಗಿತ್ತು? ಫ್ರಾಂಕ್ಲಿ ಹೇಳಬೇಕಂದ್ರೆ ಅಷ್ಟು ಕಷ್ಟ ಏನು ಮಾಡಲಿಲ್ಲ. ಬಟ್ ನಾನು ಸ್ವಲ್ಪ ಆಡಿಯನ್ಸ್ ಫಿಯರ್ ಇತ್ತು. ಅದು ಆಡಿಯನ್ಸ್ ಫಿಯರ್ 40% ಇತ್ತು. ಯಾಕಂದರೆ 40% ಅದು ಹೇಗೆ ಏನೋ ಶೂ ಮಾಡಬೇಕು, ಅದನ್ನು ಶೂ ಅನ್ನಬೇಕು ಅಂದರೆ ನಾನು ಪ್ರೆಸೆಂಟೇಷನ್ಸ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಅದರಲ್ಲಿ ಅಷ್ಟು ದೊಡ್ಡದಿರಲಿಲ್ಲ ಆಡಿಯನ್ಸ್, ಸ್ವಲ್ಪ 60-70 ಇತ್ತು. ಮತ್ತು ಫುಲ್ ಲೈಟ್ಸ್, ಕ್ಯಾಮ್ರಾ ಅದೆಲ್ಲ ಇರಲಿಲ್ಲ, ಲೈವ್ ಆಡಿಯನ್ಸ್ ಇತ್ತು ಪ್ರೆಸೆಂಟೇಷನ್ಸ್ ಮಾಡುವಾಗ. ಅವರು ಕ್ವೆಶ್ಚನ್ಸ್ ಕೇಳ್ತಾರೆ, ಬಟ್ ಆಡಿಯನ್ಸ್ ಕ್ಯಾಮ್ರಾ ಮುಂದೆ ಸ್ವಲ್ಪ ಏನೋ ಬೇರೆ ಥರ ಇರುತ್ತೆ, ಲೈವ್ ಆಡಿಯನ್ಸ್ ಥರ ಬೇರೆ ಥರ ಇರುತ್ತೆ. ಅದು ಸ್ವಲ್ಪ ಕಷ್ಟ ಇತ್ತು, ಅದು ಪ್ಯಾಲ್ಪಿಟೇಷನ್ಸ್ ಎಲ್ಲ ಆಗ್ತಾಯಿತ್ತು. ಬಟ್ ಏನೋ ಪ್ರೆಸೆಂಟೇಷನ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಡೈರೆಕ್ಟರ್ಸ್ ಎಲ್ಲ ಚೆನ್ನಾಗಿದ್ದರು, ಸ್ವಲ್ಪ ಏನೋ ಸಪೋರ್ಟ್ ಮಾಡಿದರು. ನೀವು ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡುವಾಗ ಸೊ ಭಯ ಇತ್ತಾ,
ಅಂದ್ರೆ ಹೊಸದು ಆಕ್ಟಿಂಗ್ ಅಂದ್ರೆ. ಸೊ ನೀವು ಚಿಕ್ಕ ವಯಸ್ಸಿಂದ ಏನ್ ಆಕ್ಟಿಂಗ್ ನ ಪ್ರೊಫೆಷನ್ ಆಗಿ ತಗೊಂಡು ಇದ್ರಲ್ಲೇ ಏನ್ ಪಳಗಿಲ್ಲ ಅಲ್ವಾ ನೀವು? ಕ್ಯಾಮ್ರಾ ಮುಂದೆ ಫಸ್ಟ್ ಸೀನ್ ಮಾಡುವಾಗ ಹೆಂಗಿತ್ತು, ಅಥವಾ ಯಾರಾದ್ರೂ ಸಪೋರ್ಟ್ ಮಾಡಿದ್ದ ನಿಮ್ಗೆ? ಫಸ್ಟ್ ಸೀನ್ ಕ್ಯಾಮ್ರಾ ನೋಡಿದ ತಕ್ಷಣನೇ ನನ್ನ ಕಲರ್ ಚೇಂಜ್ ಆಯಿತು, ಫೇಸ್ ಕಲರ್ ಚೇಂಜ್ ಆಯಿತು, ಪೇಲ್. ನಾನು ಇರೋದೇ ಪೇಲ್, ಇನ್ನು ಸ್ವಲ್ಪ ಪೇಲ್ ಆಯಿತು, ಪ್ಲೇಲ್ ಮತ್ತು ಬ್ಲ್ಯಾಂಕ್ ಫೇಸ್. ಒಂದು ಸಲ ಆಯಿತು, ಎರಡು ಸಲ ಆಯಿತು. ಆಮೇಲೆ ಇರ್ತಾರಲ್ಲ ಕೋಸ್ಟಾರ್ಸ್ ಎಲ್ಲ ಇರ್ತಾರೆ, ಸ್ವಲ್ಪ ಸಪೋರ್ಟ್ ಮಾಡಿದ್ರು, ಡೋಂಟ್ ವರಿ ನಾವಿದ್ದೀವಿ, ನಾನು ನೋಡಿ ಮಾಡಿ, ಇಲ್ಲಾಂದರೆ ಯುನೋ ಮಿರರ್ ಮನೆಗೆ ಹೋಗಿ ಮಿರರ್ ನೋಡಿ ಪ್ರಾಕ್ಟೀಸ್ ಮಾಡಿ, ಡೈಲಾಗ್ಸ್ ಓದಿ, ಏನೋ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ. ಇಮ್ಯಾಜಿನೇಷನ್ ಹೇಗೆ ಮಾಡಿದ ತಕ್ಷಣ ಹೇಗಾಗುತ್ತೆ, ನಿಮ್ಮ ಮುಂದೆ ಯಾರಿದ್ದಾರೆ, ಪಕ್ಕದಲ್ಲಿ ಯಾರಿದ್ದಾರೆ, ಆ 360 ಆ್ಯಂಗಲ್ನಲ್ಲಿ 180 ಆ್ಯಂಗಲ್ನಲ್ಲಿ ಹೇಗೆ ನೋಡಬೇಕು, ನಿಮ್ಮ ಈ ಸೈಡ್ ಏನಾಗ್ತಾ ಇದೆ, ಆ ಸೈಡ್ ಏನಾಗ್ತಾ ಇದೆ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ತರ್ಡ್ ಸ್ಟೆಪ್ ಅನ್ನ ಸ್ವಲ್ಪ ಟ್ರೈನಿಂಗ್ ಕೊಟ್ಟರು. ಸೆಕೆಂಡ್ ಟೈಮ್ ಪರ್ಫೆಕ್ಟ್ ಆಗಲಿಲ್ಲ, ಬಟ್ ಆ ಫಿಯರ್, ಆ ಪೇಲ್ನೆಸ್ ಸ್ವಲ್ಪ ಕಡಿಮೆ ಆಯಿತು, ಒರಿಜಿನಲ್ ಸ್ಕಿನ್ ಕಲರ್ ವಾಪಸ್ ಬಂತು. ದೆನ್ ಇವಾಗ ಎಲ್ಲ ಮಾಮೂಲಾಗಿ ಕರೆಕ್ಟಾಗಿ ಹೊಂದ್ಕೊಂಡು ಹೋಗಿದ್ದೀರ. ಆ್ಯಂಡ್ ನಮ್ಮ ಜನ ನಾವೇನೋ ಮಾಡ್ತಿದ್ದೀವಿ ಅಂದಾಗ ಸಹಿಸ್ಕೊಳ್ಳಲ್ಲ, ಆ್ಯಂಡ್ ಫೈನ್ ಹೇಳ್ತಾರೆ. ಸೊ ಇವ್ರಿಗೆಲ್ಲ ಇಂಡಸ್ಟ್ರಿ ಯಾಕೆ ಬಂತು ಅಂತಂದು ತುಂಬ ಜನದ ಮೈಂಡಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಥಾಟ್ಸ್ ಸಿಕ್ಕಾಬಡ ಇರತ್ತೆ. ಸೊ ನಿಮಗೆ ಈ ಥರ ಏನಾದರೂ ಬಿದ್ದರೆ ಕಿವಿಗೆ ಏನಂತ ರಿಯಾಕ್ಟ್ ಮಾಡ್ತೀರಾ? ಅವ್ರ ನೆಗೆಟಿವ್ ಥಾಟ್ಸ್? ಹೌದು ನೋಡಿ, ನಾನು ಮುಂಚೆನೇ ಕೆಲಸ ಮಾಡಿದ್ದೀನಿ, ಅಂದರೆ ಒಂದು ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದ ತಕ್ಷಣ ನೀವು ಹೇಗಿರ್ತೀರಾ, ನಿಮ್ಮ ಸ್ಪೀಚ್ ಹೇಗಿರುತ್ತೆ, ನಿಮ್ಮ ವರ್ಕ್ ಹೇಗಿರುತ್ತೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಕೂರ್ತಾರೆ, ನಿಮ್ಮನ್ನು ನೋಡಿ ಎ ಸಿ ಇರುತ್ತೆ ಫಾರ್ ಇನ್ಸ್ಟೆನ್ಸ್, ನಿಮಗೆ ಎ ಸಿ ಬೇಡ, ಬೇರೆಯವ್ರಿಗೆ ಎ ಸಿ ಬೇಕು, ಅದು ಅವ್ರ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ನಿಮಗೆ ನಿಮ್ಮ ಅನುಕೂಲ ನೋಡಬೇಕು, ಇಲ್ಲ ನೀವು ಯು ಗಿವ್ ಯು ಲೆವೆಲ್ ಬೆಸ್ಟ್ ಅಂತಾರಲ್ಲ, ನೀವು ನಿಮ್ಮ ಲೆವೆಲ್ ಬೆಸ್ಟ್ ಕೊಡಿ, ಅದು ಕಿವಿನಲ್ಲಿ ಬರುತ್ತೆ. ಬಟ್ ಅಲ್ಲಿ ಅದಕ್ಕೆ ಸಿಂಗಲ್ ಸ್ಕ್ರೀನಿಂಗ್ ಅಂತಾರಲ್ಲ, ಸೆಲೆಕ್ಟಿವ್ ಹಿಯರಿಂಗ್, ಆ ಸೆಲೆಕ್ಟಿವ್ ಹಿಯರಿಂಗ್ ಮಾಡಿ ಆಮೇಲೆ ಏನು ಬರುತ್ತೆ, ನಿಮ್ಮ ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡಿದರೆ ಹೇಳೋರು ಹೇಳ್ತಾರೆ, ಕೇಳೋರು ಕೇಳ್ತಾರೆ, ಬಟ್ ನಿಮ್ಮ ಕೆಲಸ ಮಾಡಿ ಹೋಗಿದ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೀವು ಇಂಡಸ್ಟ್ರಿಗೆ ಬಂದ ಮೇಲೆ ಇದರಿಂದ ಏನಾದರೂ ಒಂದು ಕಹಿ ಘಟನೆ ಅನ್ನೋದಿದೆಯಾ? ಇವತ್ತಿಗೂ ಮರೆಯೋಕ್ಕಾಗಲ್ಲಪ್ಪ ಈ ಥರ ಒಂದು ಸಿಚುಯೇಷನ್, ಬಿಕಾಸ್ ಎಲ್ಲರೂ ಒಳ್ಳೆ ಜನ ಇದ್ದಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ ಆಗಲ್ಲ ಅಲ್ವಾ? ತುಂಬ ಜನ, ಈಗ ನಾನು ಒಳ್ಳೆಯವಳಾದರೆ ನೀವು ಒಳ್ಳೆಯವರಾಗಬೇಕು ಅನ್ನೋದು ಏನಿದೆ, ತುಂಬ ಜನ ತುಂಬ ಥರ ರೀತಿ ಯೋಚನೆ ಮಾಡ್ತಾರೆ. ಆ್ಯಂಡ್ ನಿಮಗೆ ಇದರಿಂದ ಒಂದು ಘಟನೆ ನಡೆದಿದೆ, ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದೇನಾದರೂ ಇದೆಯಾ? ಫಾರ್ಚುನೇಟ್ಲಿ ಆ ಥರದ್ದು ಘಟನೆ ಏನು ನಡೆಯಲ್ಲ, ಎಲ್ಲ ನಾರ್ಮಲ್, ಟಚ್ ವುಡ್. ಓಕೆ, ನೀವು ಕೊನೆ ಬಾರಿ ಸಿಕ್ಕಾಪಟ್ಟೆ ಹತ್ತಿದ್ದು ಯಾವ ವಿಷಯಕ್ಕೆ? ಸಿಕ್ಕಾಪಟ್ಟೆ ಹತ್ತಿದ್ದು ಒಂದು ಏನು ಸ್ವಲ್ಪ ಮಿಯರ್, ಅಷ್ಟೇನು ಸೀರಿಯಸ್ ಇರಲಿಲ್ಲ, ಬಟ್ ಆ ಪ್ರೆಸೆಂಟೇಷನ್ ಸರಿಯಾಗಿ ಆಗಲಿಲ್ಲ, ಆ ನಾನು ಹೇಗೆ ಮಾಡಬೇಕಾಗಿತ್ತು ಅದು ಆಗಲಿಲ್ಲ, ಅಷ್ಟೇನು ಸೀರಿಯಸ್ ಇದಿಲ್ಲ. ಬಟ್ ಪಾಸ್ಟ್ ನೋಡಿದರೆ ನಮ್ಮ ಅಪ್ಪ ಯಾವಾಗ ತೀರ್ಕೊಂಡ್ರು ಆವಾಗ ಟಚ್ ವುಡ್ ಲಾಸ್ಟ್ ಸಿಕ್ಕಾಪಟ್ಟೆ ಹಂಗೆ ಹದ್ದಿದ್ದು ಇಲ್ಲ ಅಂದರೆ. ಓಕೆ, ಫ್ಯಾಮಿಲಿ ಬಾಂಡಿಂಗ್ ಹೆಂಗಿದೆ ಅಂದರೆ, ನೀವು ಟೈಮ್ನ ತುಂಬ ಕಡಿಮೆ ಟೈಮ್ ಇದೆ ನಿಮಗೆ ಫ್ಯಾಮಿಲಿಗೆ ಅಂತ ಕೊಡಲಿಕ್ಕೆ ಅಲ್ವಾ? ಸೊ ನೀವು ನಿಮ್ಮ ಕಾರ್ಪೊರೇಟ್ ಫೀಲ್ಡಲ್ಲೂ ತುಂಬ ಬಿಸಿ ಇದ್ದೀರಾ, ಆ್ಯಂಡ್ ಇದರಲ್ಲೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಮನೆ ಕೆಲಸ? ಹೌ, ಅದಕ್ಕೆ ವೀಕೆಂಡ್ ಕಲ್ಚರ್ ಅಂತ ಬಂದಿದೆ, ವೀಕ್ ಡೇಸ್ ನಿಮಗಾಗಿ, ವೀಕೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಾಗಿ, ಮಲ್ಟಿ ಟಾಸ್ಕಿಂಗ್ ಅಂತಾರೆ ಅದಕ್ಕೆ. ಒಂಥರ ಫೋನು, ಒಂಥರ ಅಯನ್ ಮಾಡೋದು, ಇನ್ನೊಂಥರ ಹಾಂ ಅಮ್ಮ ಏನು ಹೇಳಿದೆ ಕೇಳೋದು, ಇನ್ನೊಂದು ಕಡೆ ಅಕ್ಕ ಫೋನ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡೋದು, ಅದೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ. ಬಟ್ 2 days ಫಾರ್ ದ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಬಟ್ 7 days ನಿಮಗೋಸ್ಕರನೇ ಇರುತ್ತೆ. ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಫಾರ್ ಯು ಅಂತಾರಲ್ಲ, ಆ 5 days ನಿಮಗೆ ಬರೀ 2 days ಯು ಯುನೋ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಕೊಡ್ತೀರ, ಬಟ್ ಅಲ್ಟಿಮೇಟ್ಲಿ ಆಲ್ ದ 7 days ಫುಲ್ ವಾರ ನಿಮಗೇನೆ. ಸೊ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ ಎಲ್ಲನೂ, ಮಲ್ಟಿ ಟಾಸ್ಕಿಂಗ್ ಅಂತಾರೆ. ಆ ಅಡ್ವರ್ಟೈಸ್ಮೆಂಟ್ ಇತ್ತಲ್ಲ, ಒಂದು ದೋಸಾ ಅಡ್ವರ್ಟೈಸ್ಮೆಂಟ್, MTR ದೋಸಾನು, 7-8 ಕೈಗಳಿರುತ್ತೆ ಮಾಡಬೇಕು ಹುಡುಗಿರು, ಆಬ್ವಿಯಸ್ಲಿ ಮಾಡಲೇಬೇಕು. ಸೊ ನೀವು ಇಲ್ಲಿನ ಹತ್ತು ವರ್ಷ ಮುಂದಕ್ಕೆ ಹೋಗೋದಾದರೆ ಈ 10 ವರ್ಷ ಫ್ಯೂಚರಲ್ಲಿ ಏನಾಗಿರ್ತೀರಾ, ಏನೆಲ್ಲ ಸಾಧನೆ ಮಾಡಿರ್ತೀರಾ? ನೋಡಿ, ನನ್ನ ಜರ್ನಿ ಶುರು ಆಯಿತು, ನಾನು ಹೇಳಿದ್ನಲ್ಲ ಕಾಲೇಜ್ ಆದ ತಕ್ಷಣ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಶುರು ಆಯಿತು, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪರ್ಟೀಸ್ ಆಯಿತು. ಬಟ್ ಆ ಚೈಲ್ಡ್ಹುಡ್ ಡ್ರೀಮ್, ಚೈಲ್ಡ್ಹುಡ್ ಪ್ಯಾಷನ್ ಏನಿತ್ತೋ, ಚೆನ್ನಾಗಿ ಪ್ರಾಜೆಕ್ಟ್ ಸಿಗುತ್ತೆ ಆ್ಯಕ್ಟಿಂಗ್ ಕರಿಯರ್ನಲ್ಲಿ, ಗುಡ್ ಪ್ರಾಜೆಕ್ಟ್ಸ್, ಏನು ವೇಟ್ ಪ್ರಾಜೆಕ್ಟ್ಸ್ ವಿತ್ ಲಾಟ್ ಆಫ್ ವೇಟ್, ಪ್ರಾಜೆಕ್ಟ್ಸ್ ವಿತ್ ಅ ಲಾಟ್ ಆಫ್ ಮೀನಿಂಗ್.
ಅದು ಮತ್ತೆ ನನ್ನ ರೈಟಿಂಗ್ ಪ್ಯಾಷನ್ ಇದೆ ಅದು ಏನೋ ದಟ್ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ. ಸೊ ಮುಂದಕ್ಕೆ 10 ವರ್ಷದಲ್ಲಿ ಏನೋ ಬೇಜಾರು ಸಾಧನೆ ಮಾಡಿರ್ತೀರ, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ನೀವು ರೈಟಿಂಗ್ನಲ್ಲಿ ಆಗಿರ್ಬೋದು, ಸೊ ಎಲ್ಲ ಒಂದು ಕಡೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರ್ತೀರ. ಅಂಡ್ ಫೈನ್, ನಿಮ್ಮ ಜೀವನದ ಸಿಹಿ ಘಟನೆ ಅಂತಂದ್ರೆ ಸ್ವೀಟೆಸ್ಟ್ ಮೆಮೊರಿ, ಈ ಮೆಮೊರಿನೇ ಫಸ್ಟ್ ಅಲ್ಲಿ ಇರುತ್ತೆ ಅನ್ನೋದಾದ್ರೆ ಯಾವ್ದದು? ಬರೀ ಸಿಲ್ಲಿ ಮೆಮೊರಿ ಇದೆ ಅದು, ಬಟ್ ಕಾಲೇಜ್, ಕಾಲೇಜ್ನಲ್ಲಿ ನಾನು ಕಾಲೇಜ್ ಓದುವಾಗ ಗೇಟ್ಸ್ ಆಲ್ವೇಸ್ ಕ್ಲೋಸ್ಡ್ ಇತ್ತು, ಯಾಕಂದರೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಇತ್ತು, ಅದಕ್ಕೆ ಸ್ಪೂಕಿ ಏರಿಯಾ ಅಂತ ಪ್ರಿನ್ಸಿಪಲ್ ಕ್ಲೋಸ್ ಮಾಡಿದರು. ನಾನು ಅಷ್ಟು ಕಾಲೇಜ್ ಹೋದ ತಕ್ಷಣ ಅಷ್ಟು ಧೈರ್ಯ ಇಲ್ಲ ಕಾಲೇಜ್ ಬಂಕ್ ಮಾಡೋದು, ಬಟ್ 9:00 ಬೆಲ್ ಓಡಿದ ತಕ್ಷಣ ಕಾಲೇಜ್ ಗೇಟ್ಸ್ ಕ್ಲೋಸ್ ಆಗುತ್ತೆ, ಯಾಕಂದರೆ ಹೊರಗಡೆ ಬಿಡಲ್ಲ ಸಿಸ್ಟರ್ಸ್ ಎಲ್ಲ ಹೊರಗಡೆ ಬಿಡಲ್ಲ. ಅದಕ್ಕೆ 9:00 ಬೆಲ್ ಮುಂಚೆ ಒಂದು 2 ನಿಮಿಷ ಇದು ಮುಂಚೆನೆ ನಾನು ನನ್ನ ಫ್ರೆಂಡ್ ತಗೊಂಡು ಲಿಟ್ರಲಿ ಅವ್ರ ಕೈಯ ತೋರಿಸಾರಲ್ಲ ಕೈ ತಗೊಂಡು ಇಳ್ಕೊಂಡು ಫುಲ್ ಗೇಟ್ ಹೊರಗಡೆ ಬಂದ್ವಿ. ಆವಾಗ ಗೇಟ್ ಕ್ಲೋಸ್ ಆಯಿತು, ಫುಲ್ ಡೇ ಬಂಕ್ ಮಾಡಿದ್ವಿ ನಾವು. ಬಂಕ್ ಮಾಡಿ ಯಾವುದೋ ಒಂದು ಹಿಂದಿ ಮೂವಿ ಹೋಗಿಬಿಟ್ಟು ನೋಡಿ ಅಲ್ಲಿಂದ ಮನೆಗೆ ಹೋದ್ವಿ. ಸೊ ಇದು ಸ್ವೀಟ್ ಮೆಮೊರಿ, ಸ್ವೀಟೆಸ್ಟ್ ಮೆಮೊರಿ, ಬಿಕಾಸ್ ಏನು ಮಾಡಿರಲಿಲ್ಲ, ಆ ಥರ ಏನು ಮಾಡಿರಲಿಲ್ಲ. ನಾನು ಬೋಲ್ಡ್ ಇತ್ತೆ, ಟಾಮ್ ಬಾಯ್ ಇತ್ತೆ ಇದ್ದೆ, ಬಟ್ ಆ ಥರ ಏನು ಮಾಡಿರಲಿಲ್ಲ. ಸೊ ಬಂಕ್ ಮಾಡಿಲ್ಲ, ಬಂಕ್ ಮಾಡಿರಲಿಲ್ಲ. ಆಮೇಲೆ ಫುಲ್ ಬಂಕಿಂಗ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಏನೇನಿಲ್ಲ, ಒಂದಿನ ಮಾಡಿದ್ರೆ ಆಮೇಲೆ ಭಯ ಧೈರ್ಯ ಬಂದ್ಬಿಡುತ್ತೆ, ಒಂದ್ಸಲನೇ ಆಗಿದೆ ಇನ್ನೇನು ಮಾಡ್ತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಈ 5 ವಸ್ತುಗಳು ತುಂಬಾ ಅಟ್ಯಾಚ್ ಆಗಿರುತ್ತೆ, ಅನ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು, ಸಿ ಈ ತರ ಒಂದು 5 ವಸ್ತುಗಳನ್ನ ಬಿಟ್ಟಿರೋಕೆ ಆಗಲ್ಲಪ್ಪ ಅನ್ನೋದಾದ್ರೆ ಯಾವ್ದದು? ಟಾಪ್ ಲಿಸ್ಟ್ ನಲ್ಲಿ ಬರುತ್ತೆ ಟಿವಿ ನೋಡೋದು. ಫಸ್ಟ್ ಟಿವಿ ನೋಡೋದು, ಯಾಕಂದ್ರೆ ನನ್ನ ಬಿಗಿನಿಂಗ್ ಅಲ್ಲೇ ಆಗಿರೋದು ಟಿವಿ ನೋಡೋದು. ನಮ್ಮಅಮ್ಮ ಹೇಳ್ತಾ ಇದ್ರು, ನಿನ್ ಮನೆಗೆ ಬಂದ ತಕ್ಷಣ ನನ್ನ ಟಿವಿ ಬಂತು ನಮ್ಮ ಮನೆಗೆ, ಯಾಕಂದ್ರೆ ನಿನ್ ಟಿವಿ ನೋಡಿ ನೋಡಿದೆ ತಿಂತಾ ಇದ್ದೆ, ಟಿವಿ ನೋಡಿದೆ ಎಲ್ಲ ಆಯ್ತು ಅಂತ. ಸೊ ನಿಮ್ಮಿಂದ ಟಿವಿನ, ಟಿವಿಯಿಂದ ನೀವ, ಇವಾಗ ಇದೊಂದು ಕಂಪ್ಯಾನಿಯನ್. ಓಕೆ, ಎರಡನೇದು ಹಾಡು ನೋಡಿದ ತಕ್ಷಣ ಹಾಡು ಜೋರಾಗಿ, ನನ್ನ ಸಿಂಗಿಂಗ್ ಬರಲ್ಲ, ನನ್ನ ವಾಯ್ಸ್ ತುಂಬಾ ಸಖತ್ತಾಗಿದೆ ಅಂದ್ರೆ ಸಿಂಗಿಂಗ್ ಬರಲ್ಲ. ಬಿಟ್ಟಿರೋದಕ್ಕಾಗಲ್ಲ ಅನ್ನೋದು ಮೊದಲನೇದಾಗಿ ಟಿವಿ, ಎರಡನೇದಾಗಿ ಹಾಡು ಕೇಳಿದ್ರೆ ಇಲ್ಲಾರೆ ನೋಡಿದ್ರೆ ಜೋರಾಗಿ ಕಿರ್ಚ್ಕೊಂಡು ಹಾಡೋದು ಮತ್ತೆ ಕುಣಿಯೋದು. ಅದರಲ್ಲಿ ಕುಣಿಯೋಕೆ ಬರಲ್ಲ, ಜಾಸ್ತಿ ಏನು ಬರಲ್ಲ, ಬಟ್ ಸಿಂಗಿಂಗ್ ಆ್ಯಂಡ್ ಡಾನ್ಸಿಂಗ್ ಟುಗೆದರ್. ಓಕೆ, ಆ್ಯಂಡ್ ಇವಾಗಿನ ಕ್ರೇಜ್ ಏನಪ್ಪ ಅಂದ್ರೆ ಫೋನ್ ನ ಎಲ್ಲೂ ಬಿಟ್ಟಿರಲ್ಲ ಅಲ್ವಾ, ಏನ್ ಬಿಡ್ತೀವೋ, ಊಟದ್ ಮಾಡ್ತೀವೋ ಇಲ್ವೋ, ಫೋನ್ ಅಂತೂ ಬಿಟ್ಟಿರಲ್ಲ. ಫೆನ್ ಆ ತರ ಫೋನ್ ಅಟ್ಯಾಚ್ಮೆಂಟ್ ಏನಾದ್ರು ಇಲ್ಲ, ಫೋನ್ ಅಟ್ಯಾಚ್ಮೆಂಟ್ ಇಲ್ಲ. ಏನಾದ್ರು ಬೈ ಚಾನ್ಸ್ ಒಂದು ದಿವಸಕ್ಕೆ 4-5 ಕಾಲ್ಸ್ ಬಂದ್ರೆ ಸ್ವಲ್ಪ ಇರಿಟೇಷನ್ ಶುರು ಆಗುತ್ತೆ. 4-5ಕ್ಕೆ ಇರಿಟೇಷನ್ ಶುರು ಆಗುತ್ತೆ, ಯಾಕಂದ್ರೆ ಈ ಕಾಲ್ ಸ್ವಲ್ಪ ದೊಡ್ಡದಿರುತ್ತೆ, ಇದಾಯ್ತಾ ಅದಾಯ್ತಾ ಅದಾಯ್ತಾ, ಇದು ಹೆಂಗಿದೆ ಅದು ಹೆಂಗಿದೆ, ಅದು ಸ್ವಲ್ಪ ಇರಿಟೇಷನ್ ಶುರು ಆಗುತ್ತೆ. ಬಟ್ ಮಲ್ಟಿ ಟಾಸ್ಕಿಂಗ್ ಎಲ್ಲ, ವಿ ಆರ್ ಆಲ್ ವಿಮೆನ್, ಅದು ಏನ್ ಹೇಳ್ತಾರಲ್ಲ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇರುತ್ತೆ ನಮ್ಮಲ್ಲಿ. ಫೈನ್, ನೀವು ನಿಮ್ಮ ಒಂದು ಡ್ರೀಮ್ ಪ್ಲೇಸ್ ಅಂತ ಇರತ್ತೆ, ಸೊ ಇಂತ ಒಂದು ಜಾಗಕ್ಕೆ ನಾನು ಹೋಗ್ಲೇಬೇಕು ಅಂತ, ಯಾವ್ದದು? ಸ್ವೀಡನ್. ಹೋಗ್ಲೇಬೇಕು, ಹೋಗ್ಲೇಬೇಕು ಸ್ವೀಡನ್. ಸ್ವಿಟ್ಜರ್ಲೆಂಡ್ ಎಲ್ಲ ಅಷ್ಟೇನು ಇಲ್ಲ, ಬಟ್ ಸ್ವೀಡನ್ ಆ ಗ್ರೀನರಿ, ನನಗೆ ಗ್ರೀನರಿ ಜಾಸ್ತಿ ಇಷ್ಟ. ಬೀಚಸ್ ಇಲ್ಲ, ಮೌಂಟೇನ್ಸ್ ಗ್ರೀನರಿ ತುಂಬಾ ಜಾಸ್ತಿ ಇಷ್ಟ. ಫೈನ್, ನಿಮ್ಮ ಫೇವ್ರೆಟ್ ಸ್ಟಾರ್? ಕನ್ನಡನಲ್ಲಿ ಹೇಳಬೇಕಂದ್ರೆ ಸುದೀಪ್ ಅವರು. ಯಾಕೆ? ಅವ್ರು ಆ್ಯಕ್ಟಿಂಗ್ ಮಾಡೋ ಸ್ಟೈಲು ಬೇರೆ, ಐ ಡೋಂಟ್ ಸೇ ಬೇರೆ ಆ್ಯಕ್ಟರ್ಸ್ ಚೆನ್ನಾಗಿರಲ್ಲ ಅಂತ, ಬಟ್ ಐ ಕ್ಯಾನ್ ರಿಲೇಟ್ ಟು ಹಿಮ್, ಸ್ವಲ್ಪ ರಿಲೇಷನ್ ಜಾಸ್ತಿ ಆಗುತ್ತೆ ಅವ್ರು ಮಾಡೋದು. ನಿಮ್ಮ ಇನ್ಸ್ಪಿರೇಷನ್ ಯಾರು ಇಂಡಸ್ಟ್ರಿಯಲ್ಲಿ, ಇಂಥವ್ರನ್ನ ನೋಡಿ ನಾನು ಇವರಿಂದ ಆ್ಯಕ್ಟಿಂಗ್ ಕಲಿಬೇಕಪ್ಪ? ಹಾಲಿವುಡ್ನಲ್ಲಿ ಮಾರ್ಗನ್ ಫ್ರೀಮನ್ ಅಂತ ಇದ್ದಾರೆ, 80 plus years old, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆ ಕಾಲದಿಂದ ಈ ಕಾಲದವರೆಗೂ ಹೇಗೆ ಮಾಡಬೇಕು, ಹೇಗೆ ಆ ಒಂದು ಕಣ್ಣದಲ್ಲಿ ಒಂದು ಐಸಿಂದ ಆ್ಯಕ್ಟಿಂಗ್ ಮಾಡ್ತಾರಂತಾರಲ್ಲ ಅವರು. ಫೈನ್, ಈಗ ನಾನೊಂದಷ್ಟು ಸೆಲೆಬ್ರಿಟಿಗಳ ಹೆಸರನ್ನ ನಿಮಗೆ ಹೇಳ್ತೀನಿ, ನೀವು ಅದಕ್ಕೆ ಅವರಿಂದ ಏನು ಕದಿಯಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಹೇಳಬೇಕಾಗತ್ತೆ. ಆ್ಯಂಡ್ ಮೊದಲನೇದಾಗಿ ದರ್ಶನ್, ಹಿಸ್ ಆ್ಯಕ್ಷನ್ ಕತ್ಕೊಂಬಿಡ್ತೀರ ಮತ್ತೆ ಅವ್ರು ಹೆಂಗೆ ರಿಯಾಕ್ಷನ್ ಮಾಡೋದು. ಆ್ಯಂಡ್ ಫೈನ್, ಯುವರ್ ಫೇವ್ರೇಟ್ ಸುದೀಪ್. ಅವ್ರು ನಡೆದಿರೋ ಸ್ಟೈಲು, ಅವ್ರ ಆ್ಯಕ್ಟಿಂಗ್ ಸ್ಟೈಲ್, ಇಸ್ ಎಕ್ಸ್ಪ್ರೆಷನ್ಸ್, ಮತ್ತು ಆ ಟಿಪಿಕಲ್ ಹೀರೋ ಅಂತಾರಲ್ಲ ಆ ಹೀರೋಯಿಸಮ್ ಅವ್ರನ್ನಲ್ಲಿದೆ. ಸೊ ಯಶ್ ಅವರಿಂದ ದಾಡಿ ಹೇಗೆ ಗ್ರೋ ಮಾಡಬೇಕಂತ ಸೊ ಅವ್ರು ಕಿತ್ಕೊಂಡ್ಬಿಟ್ರೆ ಅವ್ರು ಕಂಟಿನ್ಯೂಟಿ ಮಿಸ್ ಹೊಡೆದ್ಬಿಡತ್ತೆ. ಆ್ಯಂಡ್ ಫೈನ್, ಗಣೇಶ್, ಕಾಮಿಡಿ ಟೈಮಿಂಗ್,
ಆ ಕಾಮಿಡಿನಲ್ಲಿ ಸೀರಿಯಸ್ ಇರುತ್ತೆ. ಸೀರಿಯಸ್ ಹೇಗಿರು ಸೀರಿಯಸ್ನಲ್ಲಿ ಅದು ಹೇಳ್ತಾರಲ್ಲ, ರಿಯಲ್ ಲೈಫ್ ಸಿಚುವೇಶನ್ ಕೊಟ್ಟರೆ ಸ್ವಲ್ಪ ಅಳಬೇಕು, ಸ್ವಲ್ಪ ನಗುಬೇಕು. ಆ ಕಾಮಿಡಿನಲ್ಲಿ ಹೇಗೆ ಸೀರಿಯಸ್ನೆಸ್ ಬರಬೇಕು ಅದೆಲ್ಲ ಅವರಿಂದ. ರವಿಚಂದ್ರನ್, ರವಿಚಂದ್ರನ್ನು ಸಾಂಗ್ಸ್ ಅವ್ರು ಕುಣಿಯೋದು ಸ್ಟೈಲು. ಸೊ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ಬಿಡಿ, ಒಂದು ಎರಡು ದಿನ ಹೆಂಗೆ ಡ್ಯಾನ್ಸ್ ಮಾಡೋದಂತ ನಾನು ತುಂಬ ಬೇಗ ಕಲ್ತ್ಕೊಂಡ್ಬಿಡ್ತೀರಾ. ನೀವು ಒಂದು ಐಲ್ಯಾಂಡಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಮ ಜೊತೆ ಯಾರು ಇರಬೇಕು ಅಂತ ಇಷ್ಟಪಡ್ತೀರಾ? ಟೆಲಿವಿಷನ್. ಫೈನ್, ನಿಮಗೆ ಎವರ್ಗ್ರೀನ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು, ಕಂಪ್ಯಾನಿಯನ್ ಹೇಳ್ಬೋದು. ಯಾವಾಗಲೂ ಇರಲೇಬೇಕು, ಇರಲೇಬೇಕು. ಯಾಕಂದರೆ ಆ ಕಾಲದಲ್ಲಿ ಮೂವೀಸ್ ಎಲ್ಲ ಇತ್ತು, ಮೂವೀಸ್ ಬರ್ತಾ ಇತ್ತು, ಸೀರಿಯಲ್ ಬರ್ತಾ ಇತ್ತು, ನ್ಯೂಸ್ ಬರ್ತಾ ಇತ್ತು. ಬಟ್ ಈ ಕಾಲದಲ್ಲಿ ಸ್ಮಾರ್ಟ್ ಟಿವಿ ಅಂತ ಬರುತ್ತೆ. ನಿಮ್ಮ ಯಾವ ಲ್ಯಾಂಗ್ವೇಜು, ಯಾವ ಮೂವಿ, ಯಾವ ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಏನು ನೋಡಬೇಕು ನೋಡ್ಬೋದು. ಮತ್ತು ಯೂಟ್ಯೂಬ್ನಲ್ಲಿ ಹಾಡುಗಳು ಬರುತ್ತೆ. ಸೊ ಟಿ ವಿ ಬಿಕಮ್ಸ್ ಅ ಬಿಗರ್ ಕಂಪ್ಯೂಟರ್ ಅಲ್ಲ. ಫೈನ್, ನೀವು ಒನ್ ಡೇ ಪಿ ಎಂ ಆದರೆ ನೀವು ಮಾಡೋ ಅಂತ ಮೊದಲನೇ ಕೆಲಸ ಯಾವುದು? ಪ್ಲೀಸ್ ಸ್ಟಾಪ್ ಸ್ಪಿಟ್ಟಿಂಗ್ ಆನ್ ದ ರೋಡ್. ಏನ್ ಮಾಡಕ್ಕಾಗುತ್ತೆ, ನಾವ್ ಇರೋದೇ ಹಿಂಗೆ ಜನ, ನೀವು ಹೇಳ್ತಾನೆ ಇರ್ತೀರಾ. ಸೊ ಮೋದಿ ಅವ್ರು ಕೂಡ ಆಬ್ವಿಯಸ್ಲಿ ಹೇಳಿದಾರೆ, ಅವ್ರು ಹೇಳಿಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ದೆನ್ ಕಂಟಿನ್ಯೂ ಆಗ್ತಾನೆ ಇದಲ್ಲ. ಸೊ ನೀವು ಸ್ಟ್ರಿಕ್ಟ್ ಆಗಿ ಇದನ್ನ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಒಂದೇ ಒಂದಿನ ಟೈಮ್ ನಿಮ್ಗೆ, ಏನ್ ಮಾಡ್ಬೋದು? ಅದೇ ನೀವು ನೋಡ್ತಾ ಇದ್ದೀರಾ ಅದು. ಯಾಕಂದ್ರೆ ಸಿ ಪೀಪಲ್ ಲೈಕ್ ದುಡ್ಡು, ದೇ ಆರ್ ವೆರಿ ಬಾದರ್ಡ್ ಅಬೌಟ್ ದ ಮನಿ ಅಂತಾರಲ್ಲ, ಅದಕ್ಕೆ ಫೈನ್ಸ್ ಇರೋದು. ಹೆಲ್ಮೆಟ್ ಇಲ್ಲಾಂದ್ರೆ ಒಂದು ಫೈನು, ಟ್ರಿಬಲ್ಸ್ ರೈಡ್ ಮಾಡಿದ್ರೆ ಇನ್ನೊಂದು ಫೈನು, ಸ್ಪಿಟ್ಟಿಂಗ್ ಫೈನ್ ಇದೆ. ಪ್ಲೀಸ್ ಡು ನಾಟ್ ಸ್ಪಿಟ್ಟರ್ ಅಂತ ಇರ್ತಾರೆ, ಇಲ್ಲಾಂದ್ರೆ ಗಣೇಶ ಜೀಸಸ್ ಕ್ರೈಸ್ಟ್ ಎಲ್ಲ ಹಾಕ್ತಾರೆ. ಬಟ್ ಮಾಡ್ತಾರೆ, ಬಟ್ ಅದನ್ನು ಫೈನ್ ಜಾಸ್ತಿ ಮಾಡಿದರೆ, ಹೇಗೆ ಮಾಡಬೇಕು ಅದೆಲ್ಲ ಮಾಡಿದರೆ ಎಲ್ಲ ಆಗುತ್ತೆ. ಭಾರತದಲ್ಲಿ ಕಂಟ್ರೋಲ್ ಇಲ್ಲ, ಬಟ್ ಔಟ್ಸೈಡ್ ಹೇಗೆ ಮಾಡಿದ್ದಾರೆ, ಔಟ್ಸೈಡ್ ಇಂಡಿಯಾ, ಅವರು ಆಬ್ವಿಯಸ್ಲಿ ಸ್ಪಿಟ್ಟಿಂಗ್ ಮಾಡ್ತಾ ಇದ್ರು, ಅದು ಸಡನ್ ಆಗಿ ಬಂದಿಲ್ಲ. ನೋಡಿ ವೀಕ್ಷಕರೇ, ಇವ್ರನ್ನ ಒನ್ ಡೇ ಪಿ ಎಂ ಆಗಿ ಮಾಡಿದ್ರೆ ನಮ್ಮ ರೋಡ್ ಎಲ್ಲ ಸಿಕ್ಕಾಪಡೆ ಕ್ಲೀನ್ ಆಗಿರುತ್ತೆ, ಆ್ಯಂಡ್ ಇವರೆಲ್ಲೂ ಕೂಡ ಸ್ಪ್ಲಿಟ್ ಮಾಡೋದಕ್ಕೆ ಬಿಡಲ್ಲ. ಸೊ ಇದೀಗ ನನ್ನ ಕೊನೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆ್ಯಂಡ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ, ಸೊ ಯಾರೋ ಒಬ್ರು ಬಂದು ಹೇಳ್ತಾರೆ ಪ್ರಪಂಚ ಪ್ರಳಯ ಆಗ್ತಿದೆ, ಭೂಮಿ ಹಂಗೆ ಮುಳುಗಡೆ ಆಗ್ಬಿಡತ್ತೆ, ಸೊ ಇವಾಗ ನೀನು ಲಾಸ್ಟ್ ಕೊನೆಯದಾಗ ಏನು ಮಾಡ್ತೀಯ ಸಾಯಕ್ಕಿಂತ ಮುಂಚೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಲಾಸ್ಟ್ ಟೈಮ್ ಟಿ ವಿ ನೋಡ್ತೀನಿ ಅಂತೀನಿ. ಹೋಗ್ಬೇಕಾದ್ರೂ ಟಿ ವಿ ನೋಡ್ಕೊಂಡೇ ಹೋಗ್ತೀನಿ. ಏನೋ ಜೋಕ್ಸ್ ಅ ಪಾರ್ಟ್, ಲಾಸ್ಟ್ ಪ್ರಳಯ ಆಗ್ತಾ ಇದೆ ಅಂದರೆ ಯು ಕ್ಯಾನ್ ಟ್ರೈ ಅಂಡ್ ಸೇವ್. ಎಷ್ಟು ಜನಗಳನ್ನು ಸೇವ್ ಮಾಡ್ಬೋದು ಈವನ್ ಫಾರ್ ಅ ಸೆಕೆಂಡ್? ನಾವೇ ಹೋಗ್ತಿದ್ದೀವಿ ಅಂದಮೇಲೆ ನಾವು ಹೆಂಗೆ ಬೇರೆಯವ್ರನ್ನ ಸೇವ್ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗುತ್ತೆ. ಫಸ್ಟ್ ನೋಡಿ, ನಿಮ್ಮ ಮುಂಚೆ ಯಾರು ಡ್ರೌನ್ ಆಗ್ತಾ ಇದ್ದಾರೆ, ನೀವು ಮುಳುಗ್ತಾ ಇದ್ದೀರಿ ನಿಮ್ಮ ಮುಂಚೆ. ಬಟ್ ಎಷ್ಟೋ ಸುನಾಮಿ ಎಲ್ಲ ಬಂತಲ್ಲ, ಎಷ್ಟೋ ಜನಗಳಿಗೆ ಜನಗಳು ಸೇವ್ ಮಾಡಿದ್ದಾರೆ. ಲಾಸ್ಟ್ ನಿಮಗೂ ಲಾಸ್ಟ್ 1 second ಇಸ್ ಮೋರ್ ದನ್ ಇಂಪಾರ್ಟೆಂಟ್. ಟ್ರೈ ಅಂಡ್ ಸೇವ್ ಅಸ್ ಮೆನಿ ಅಸ್ ಪೀಪಲ್ ಅಸ್ ಪಾಸಿಬಲ್. ಆಗುತ್ತೆ, ಬಟ್ ನೀವು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ರೆ ಯಾರು ಹೋಗ್ತಿದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಗೊತ್ತಾಗಲ್ಲ. ನೈಸ್ ಚಾನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ನಂಗೂ. ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಟೇ ಸೇಫ್ ಆ್ಯಂಡ್ ಕೀಪ್ ವಾಚಿಂಗ್ ಟಿ ವಿ. ನಿಮ್ಮ ಇಂಟರ್ವ್ಯೂ ಕೂಡ ನೋಡೋ ಕೇಳಿ ಪ್ಲೀಸ್. ನನ್ನ ಇಂಟರ್ವ್ಯೂ ಕೂಡ ನೋಡಿ, ಆ್ಯಂಡ್ ಎಷ್ಟು ಲೈಕ್ಸ್ ಆಗುತ್ತೆ ಅಷ್ಟು ಲೈಕ್ಸ್ ಕೊಡಿ, ನಿಮ್ಮ ನೇಬರ್ಸ್ಗೂ ಹೇಳಿ, ಅವರು ಲೈಕ್ಸ್ ಕೊಡ್ತಾರೆ. ಕೀಪ್ ಲೈಕಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹೇಮಾ ನಾರಾಯಣ್ ಅವರ ಮನದಾಳದ ಮಾತು ಎಷ್ಟೆಲ್ಲ ಇತ್ತು ಅಂತ. ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳೊಂದಿಗೆ ನಾನು ನಿನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಯಾ ಟಿ ವಿ. ಈ ಎಪಿಸೋಡ್ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.